ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಓಕೆ ಫ್ರೆಂಡ್ಸ್, ಇವಾಗ ನಾನು ಬಂದು ಸುಮಾರು ಒಂದು 2 ಗಂಟೆ ಆಗಿದೆ. ಇವಾಗ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ. ಏನಂದರೆ, ನನ್ನ ಒಂದು ಸಬ್ಸ್ಕ್ರೈಬರು ಸರ್, ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆ, ಸಮ್ಮರ್ ಸೀಸನ್ನು, ಕನಕಾಂಬ್ರ ಅತಿ ಹೆಚ್ಚು ಹೂವು ಬಿಡೋದಕ್ಕೆ ಏನೆಲ್ಲ ಮಾಡಬೇಕು, ಒಂದು 2-3 ಥರ ಟಿಪ್ಸ್ ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಇವಾಗ ನಾನು ಕನಕಾಂಬ್ರ ತೋಟದಲ್ಲಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಏನಂದರೆ ಕನಕಾಂಬ್ರ ನಿಜ ಹೇಳ್ಬೇಕಂದ್ರೆ ಈ ಒಂದು ಸೀಸನ್ನಲ್ಲಿ ಸಿಕ್ಕಾಪಟ್ಟೆ ಕನಕಾಂಬ್ರ ಹೂವು ಜಾಸ್ತಿ ಬರೋದಂದರೆ ಬಿಡೋದಂದರೆ ಈ ಒಂದು ಸಮ್ಮರ್ ಸೀಸನ್ನಲ್ಲೇ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಚಳಿ ಇಲ್ಲ, ಒಂದು ಮಳೆ ಇಲ್ಲ, ಫುಲ್ಲು ಬಿಸಿ ಬಿಸಿ ಇರೋ ಒಂದು ಕಾರಣ ತುಂಬಾ ಒಂದು ಚೆನ್ನಾಗಿ ಈ ಹೂವು ಬಿಡೋದು. ಅದಕ್ಕೋಸ್ಕರ ಈ ಒಂದು ಸಮ್ಮರಲ್ಲಿ ತುಂಬ ಅತಿ ಹೆಚ್ಚಾಗಿ ಹೂವು ಸಿಗುತ್ತೆ, ಅಂದರೆ ಕನಕಾಂಬ್ರ ಇಷ್ಟು ಸಿಗುತ್ತೆ. ಅಂದರೆ ನನ್ನ ಹಿಂದಿನ ಲಾಗಲ್ಲಿ ನೀವು ನೋಡಿರ್ಬೋದು, ಆ ಒಂದು ಹೂವಾಗೂ ಈ ಒಂದು ಹೂವಾಗೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಆಗೆಲ್ಲ ಸ್ವಲ್ಪ ಕಮ್ಮಿ ಇರ್ತಾ ಇತ್ತು, ಈಗ ಬಂದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅಂದರೆ ಇವಾಗ ಬಂದು ಫಸ್ಟ್ ಟ್ರಯಲ್ ಅಷ್ಟೇ, ಇನ್ನೂ ಸಿಕ್ಕಾಪಟ್ಟೆ ಬರುತ್ತೆ, ಆದರೆ ಇದು ಫಸ್ಟ್ ಟ್ರಯಲ್ಲು. ಏನಂದರೆ ಇವಾಗ ಇದು ಮುಗಿತಾ ಇದೆಯಲ್ಲ, ಚಳಿ ಮುಗಿತಾ ಇದೆಯಲ್ಲ, ಅದಕ್ಕೋಸ್ಕರ ಇವಾಗ ಸುಮ್ಮನೆ ಟ್ರಯಲ್ ಬಿಟ್ಟಿದೆ. ಇದಾದಮೇಲೆ ಇನ್ನೂ ಫುಲ್ಲು ಹೂವು ಸ್ಟಾರ್ಟ್ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ಏನೆಲ್ಲ ಟಿಪ್ಸ್ ಮಾಡಬೇಕು, ಯಾವ ರೀತಿಯಾಗಿ ಚೆನ್ನಾಗಿ ನೋಡಿಕೊಂಡ್ರೆ ತುಂಬ ಒಳ್ಳೆ ಹೂವು ಬರುತ್ತೆ, ಅದನ್ನೆಲ್ಲ ನಿಮಗೆ ಇವತ್ತು ನಾನು ಈ ಹಿಂದಿನ ಲಾಗಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣಪುಟ್ಟ ರೈತರನ್ನ ಬೆಳೆಸಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಂದರೆ ಈ ಒಂದು ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಹೂವು ತುಂಬ ಜಾಸ್ತಿ ಬಿಡುತ್ತೆ, ಅಂದರೆ ತುಂಬ ಖುಷಿಯಾಗಿರೋ ಒಂದು ವಿಷಯನೇ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದೆರಡು ಮೂರು ಟಿಪ್ಸು ಫಾಲೋ ಮಾಡಿದ್ರೆ ಇನ್ನೂ ತುಂಬ ಅತಿ ಹೆಚ್ಚಾಗಿ ಹೂವು ಪಡಿಬೋದು. ಯಾವುದಪ್ಪ ಅಂತೇಳಿದ್ರೆ, ಮೊದಲೇದಾಗಿ ಫ್ರೆಂಡ್ಸ್, ಇಷ್ಟು ದಿನ ನಾನು ಹೇಳ್ತಾ ಇದ್ದೆ ಪೊಟ್ಯಾಷು ಮತ್ತು DAP ಇವನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಸುಳಿಗಳು ಗ್ರೋತ್ ಆಗುತ್ತೆ, ಮತ್ತು DAP ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಇರುತ್ತೆ, ಗಿಡ ಕಲರ್ ಇರುತ್ತೆ, ಮತ್ತು ಹೂವು ಕೂಡ ಕಲರ್ ಇರುತ್ತೆ. ಹಾಗೆ ಇವತ್ತು ಇನ್ನೊಂದು ಟಿಪ್ಸು ಕೂಡ ಎತ್ಕೊಂಬಂದಿದ್ದೀನಿ. ಏನಂದರೆ ಫಸ್ಟು ನಾನು ಟ್ರಯಲ್ ಮಾಡ್ತೀನಿ, ಅದೇನಾದರೂ ಸಕ್ಸಸ್ ಆದರೆ ನಿಮಗೂ ಕೂಡ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತು ಅಂದರೆ ಸುಮಾರು ಒಂದು ವಾರದಿಂದ ಹಾಕಿರೋದು ನಾನು ಕೂಡ, ಅಂದರೆ 94 ಆ ಒಂದು ಬೇಸಾಯ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಆದರೂ ಕೂಡ ನೀವು ಒಂದು ಕನಕಾಂಬ್ರಕ್ಕೆ ನೀವು ಬಳಸ್ಬೋದು. ಏನಂತ ಹೇಳಿದ್ರೆ, ಇದು ಸುಳಿರೆ ಜಾಸ್ತಿ ಚಿಗುರಿದ್ರೆ ಅತಿ ಹೆಚ್ಚಾಗಿ ಹೂವು ಬಿಡುತ್ತೆ. ಅದಕ್ಕೋಸ್ಕರ ಏನಂದರೆ 94 ತುಂಬಾ ಒಳ್ಳೆ ಕೆಲಸ ಮಾಡ್ತಾಯಿದೆ, ನೀವು 94 ಕೂಡ ಬಳಸ್ಬೋದು, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಅದಾದಮೇಲೆ ಫ್ರೆಂಡ್ಸ್, ಇನ್ನೊಂದು ಹೇಳ್ಬೇಕಂತೇಳಿದ್ರೆ, ಇವಾಗ ಬೇಸಿಗೆ, ಈ ಬೇಸಿಗೆನಲ್ಲಿ ನೀರುಗಳು ತುಂಬ ಅಭಾವ ಜಾಸ್ತಿ, ಅಂದರೆ ನೀರುಗಳು ತುಂಬ ಜಾಸ್ತಿ ಕೇಳುತ್ತೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ, ಈ ರೀತಿ ನೀವು ಡ್ರಿಪ್ಪಲ್ಲಿ ಬಿಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ನೋಡ್ತಾ ಇರ್ಬೋದು ಈ ಸೋಲಲ್ಲಿ ನೀರು ಹರಿತಾ ಇದೆ, ಅಂದರೆ ಡ್ರಿಪ್ಪಲ್ಲಿ ಬಿಡೋದಕ್ಕಿಂತ ಈ ಥರ ಒಂದು ಪೈಪ್ ಹಾಕಿ ಈ ಥರ ಬಿಟ್ಬಿಡಿ, ಆರಾಮಾಗಿ ಆ ಡೌನಲ್ಲಿ ಹರ್ಕೊಂಡು ಹೋಗ್ತಾನೆ ಇರುತ್ತೆ. ಈ ಥರ ಒಂದು ಸಣ್ಣ ಪೈಪ್ ಹಾಕಿದ್ರೆ ಪರವಾಗಿಲ್ಲ, ಈ ಥರ ಹರ್ಕೊಂಡು ಹೋಗ್ತಾನೆ ಇರುತ್ತೆ. ಈ ಥರ ಹರ್ಕೊಂಡು ಹೋಗ್ತಾ ಹೋಗ್ತಾ ಏನಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಹೂವು ದಪ್ಪ ಬರುತ್ತೆ, ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತು ನೀರು ಈ ಥರ ಒಂದು ತಣ್ಣವಾಗಿ ಹರಿಯೋದಕ್ಕಿಂತ ಹರಿತಾ ಇರುತ್ತಲ್ವ, ಅದಕ್ಕೋಸ್ಕರ ಏನಂತ ಹೇಳಿದ್ರೆ, ಈ ಥರ ಬೈಲೆಲ್ಲ ಹರಿಯೋದಕ್ಕಿಂತ ಹರಿತಾ ಇದ್ದರೆ ತುಂಬ ಕೋಲ್ಡ್ ಆಗಿರುತ್ತೆ, ಅಂದರೆ ಗಿಡಗಳು ಬಂದು ಫುಲ್ಲು ತಂಪಾಗಿರುತ್ತೆ. ಅದಕ್ಕೋಸ್ಕರ ಹೂವು ತುಂಬ ಚೆನ್ನಾಗಿ ನಾವು ಕೀಳ್ಬೋದು. ಅದಕ್ಕೋಸ್ಕರ ಇವಾಗ ನಾನು ಕೂಡ ಸಮ್ಮರ್ ಸೀಸನ್, ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಏನಂದರೆ ನಾನು ಡ್ರಿಪ್ಪಲ್ಲಿ ಬಿಡ್ತೀನಿ, ಈ ಒಂದು ಸಮ್ಮರ್ ಸೀಸನಲ್ಲಿ ಅಂದರೆ ಬೇಸಿಗೆ ಬಂದಿದೆ ಅಂದರೆ ಈ ಥರ ನಾನು ಬೈಲೆಲ್ಲ ಹರಿಸ್ತೀನಿ. ಈ ಥರ ಒಂದು ಬೈಲೆಲ್ಲ ಹರಿಸೋದ್ರಿಂದ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ. ಅದಕ್ಕೋಸ್ಕರ ನಾವು ನೀರನ್ನು ಜಾಸ್ತಿ ಕೊಡ್ತೀರಿ. ಏನಂದರೆ ಬೈಲ್ ಜಾಸ್ತಿ ಇದೆ, ನಮಗೆ ಆ ಥರ ಮಾಡೋದಕ್ಕೆ ಟೈಮ್ ಕೂಡ ಇಲ್ಲ ಅಂತ ಹೇಳಿದ್ರೆ, ಡ್ರಿಪ್ಪಲ್ಲೇ ಆದಷ್ಟು 1 ಅವರ್ ಬಿಡೋದು, 2 ಅವರ್ ಬಿಡಿ, 2 ಅವರ್ ಬಿಡೋದು, 4 ಅವರ್ ಬಿಡಿ. ಇವಾಗ ಎಷ್ಟು ನೀರು ಕೊಟ್ಟಷ್ಟು ನನಗೆ ಬೇಡ ಅಂತ ಹೇಳಲ್ಲ, ಅಂದರೆ ಗಿಡ ಇವಾಗ ಎಷ್ಟು ನೀರು ಬಿಟ್ಟರೂ ಬೇಡ ಅಂತ ಹೇಳಲ್ಲ, ತುಂಬ ನೀರು ಕೂಡ ಕೇಳುತ್ತೆ. ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ, ಮತ್ತು ಎಷ್ಟೇ ನೀರು ಬಿಟ್ಟರೂ ಕೂಡ ಜಾಸ್ತಿ ದಿನ, ಅಂದರೆ ಒಂದಿನ ಬಿಟ್ಟರೆ ತಿರ್ಗಾ ಮಾರನೇ ದಿನ ತಣುವೆ ಕಾಣಿಸಲ್ಲ, ಅಂದರೆ ತ್ಯಾಮ ಇರೋದೇ ಕಾಣಿಸಲ್ಲ, ಅಷ್ಟು ಒಂದು ಬೇಸಿಗೆ ಇದೆ ಇವಾಗ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ನೀವು ಈ ಥರ ಒಂದು ಬೈಲಲ್ಲಿ ಬಿಟ್ಕೊಂಡ್ರೆ ಇನ್ನೂ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಈ ಥರ ಬೈಲಲ್ಲಿ ಬಿಟ್ಟರು ಅದಕ್ಕೆ ಇನ್ನೊಂದು ಮಾಡಬೇಕು, ಏನು ಮಾಡಬೇಕು ಅಂತ ಬನ್ನಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಅದಾದಮೇಲೆ ಈ ಥರ ನೀರು ಕೂಡ ಬಿಟ್ಕೊಳ್ಳಿ, ಅಂದರೆ ನೀರು ಹರಿಯೋದಕ್ಕಿಂತ ತುಂಬ ಚೆನ್ನಾಗಿ ಹರಿತಾ ಇದ್ದರೆ ತುಂಬ ಚೆನ್ನಾಗಿ ಹೂವು ಬರುತ್ತೆ. ಅದಾದಮೇಲೆ ಇದಾಕಿ ಸಾಕು. ಏನಪ್ಪ ಇದು ಅಂದರೆ ಸಗಣಿ, ಈ ಒಂದು ಸಗಣಿನ ಈ ಥರ ಹಾಕಿ, ಅಂದರೆ ಹಸಿ ಸಗಣಿ ಇರಬೇಕು, ಈ ಹಸಿ ಸಗಣಿ ಈ ಥರ ಹಾಕ್ಬಿಟ್ಟು ನೀರೆಲ್ಲ ಫುಲ್ಲು ಗ್ರೀನ್ ಆಗ್ತಾಯಿದೆ, ಈ ಥರ ಹಾಕ್ಬಿಟ್ಟು ಈ ಥರ ಕಲಿಸ್ಕೊಡಿ. ಈ ಥರ ಒಂದು ಕಲಿಸ್ಕೊಟ್ರೆ ತುಂಬ ಚೆನ್ನಾಗಿ ನೀರೆಲ್ಲ ಗ್ರೀನ್ ಆಗ್ಬಿಡುತ್ತೆ, ಅಂದರೆ ಒಂದು ಸಾಲಿಗೆ ಒಂದು ತಪ್ಪೆ ಆದರೂ ಸಾಕು.
ಪರ್ಫ್ಯೂಮ್ ಅಂತ ಇದೆ ಅಂದ್ರೆ ಯಾವ ಪರ್ಫ್ಯೂಮು ಕೂಡ ಇದ್ರ ಮುಂದೆ ವೇಸ್ಟ್ ಕಣ್ರಿ ನಿಜ ಹೇಳ್ಬೇಕಂದ್ರೆ. ಅದಕ್ಕೆ ಒಂದೊಂದು ಸಾಲಿಗೆ ಒಂದೆರಡು ತಪ್ಪೆ ಹಾಕೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಥರ ನೀರು ಹರ್ಕೊಂಡು ಹೋಗ್ತಾನೆ ಇರುತ್ತೆ, ಏನಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ಏನಂದರೆ ಎಲ್ಲ ಕ್ಲೀನಾಗಿ ಗ್ರೀನ್ ಕಲರಾಗಿ ಬರ್ತಾನೆ ಇದೆ. ಏನಕ್ಕೆ ಈ ಥರ ಸಗಣಿ ಬಿಡೋದು ಅಂದರೆ ಇದೊಂಥರ ನ್ಯಾಚುರಲ್ಲು, ಈ ಒಂದು ನ್ಯಾಚುರಲ್ಲು ಯಾಕಂತೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇರಲ್ಲ. ಮೊದಲೇದಾಗಿ ಅದಾದಮೇಲೆ ಪುಕ್ಷಾಟೆ ಸಿಗೋದು ಅಂದರೆ ನಮ್ಮನೆಯಲ್ಲೂ ಹಸುಗಳಿಲ್ಲ, ಅಲ್ಲಿ ಇಲ್ಲಿ ಬಿದ್ದಿರೋ ಒಂದು ಸಗಣಿಲೆಲ್ಲ ಒಂದು ಮೂಟೆನಲ್ಲಿ ಹಾಕೊಂಡ್ಬಂದು ಇದೇ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಏನಂದರೆ ಈ ಥರ ಒಂದು ಮಾಡೋದ್ರಿಂದ ಇದ್ರ ಬದಲು ಹಾಗೆ ಕೇಳ್ಬೋದು, ಇದ್ರ ಬದಲು ಗೊಬ್ಬರನೇ ಹಾಕ್ಬೋದಲ್ಲ ಅಂತ. ಗೊಬ್ಬರ ಬಂದು ಫುಲ್ ಡ್ರೈ ಆಗಿರುತ್ತೆ ಅಂದರೆ ಹಾಕಿ ತಿಪ್ಪೆಗೆ ಹಾಕಿ ಯಾವುದೋ ಒಂದು ಕಾಲ ಆಗಿರುತ್ತೆ, ವರ್ಷದ್ದು 2 ವರ್ಷದ್ದು ಹಳೆತ್ತು ಗೊಬ್ಬರಗಳು ಸಿಗುತ್ತೆ. ಏನಂದರೆ ಅವೆಲ್ಲ ಫುಲ್ಲು ಡ್ರೈ ಆಗಿರುತ್ತೆ, ಅವು ಅದರಲ್ಲಿ ಯಾವುದೇ ರೀತಿಯಾಗಿ ಸಿಗುತ್ತೆ, ಆದರೆ ಗಿಡಕ್ಕೆ ಸಿಗುತ್ತೆ ಹಾಕಿದ್ರೂ ಆದರೆ ಅದು ಲೇಟಾಗಿ ಸಿಗುತ್ತೆ. ಇದು ಬಂದು ಅರ್ಜೆಂಟಾಗಿ ಸಿಗುತ್ತೆ, ಯಾಕಂತೇಳಿದ್ರೆ ಇದು ಫುಲ್ಲು ರೋಸ್ಟ್ ಆಗಿರುತ್ತೆ, ಹಿಂಡ್ತಾ ಇದ್ರೆ ಹಂಗೆ ರೋಸ್ಟ್ ಹಂಗೆ ಇಳಿತಾ ಇರುತ್ತೆ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನಾವು ಇವಾಗ ನೀರೆಲ್ಲ ವೈಟ್ ನೀರು ಇದ್ದಿದ್ದೆಲ್ಲ ಗ್ರೀನ್ ಕಲರ್ ಆಗೋಯ್ತು. ಅರ್ಜೆಂಟು ಗಿಡಗಳಿಗೆ ಹಾಕೋತೆ, ಈ ಥರ ಒಂದು ಅರ್ಜೆಂಟ್ ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತು ಹೂವು ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಬರುತ್ತೆ. ಹೂವು ನೋಡ್ತಾ ಇರ್ಬೋದು ಒಳ್ಳೆ ಕ್ವಾಲಿಟಿ ಈ ಥರ ಬರುತ್ತೆ, ಅಂದರೆ ನೋಡಿ ಈ ಥರ ಕ್ವಾಲಿಟಿ ಬರುತ್ತೆ. ಅದಾದಮೇಲೆ ತೋಟಗಳು ನೋಡ್ತಾ ಇರ್ಬೋದು ದಪ್ಪ ಇದೆ, ಈ ಥರ ಒಂದು ತೋಟಗಳು ದಪ್ಪ ಇದ್ರೆ ಕಟ್ಟೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಾವು ಮಾರ್ತೀನಿ ಅಂತ ಹೇಳಿದ್ರು ತೂಕ ಒಳ್ಳೆ ತೂಕ ಬರುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಸಗಣಿನೂ ಕಲಿಸ್ಬಿಡಿ, ಮತ್ತು 19 ಕೂಡ ಹಾಕಿ ತುಂಬಾ ಒಳ್ಳೆ ಗ್ರೋತ್ ಬರುತ್ತೆ. ಅದಾದಮೇಲೆ ಅತಿ ಹೆಚ್ಚಾಗಿ ನೀರು ಕೊಡೋದಕ್ಕೆ ಟ್ರೈ ಮಾಡಿ, ನೀರು ಅತಿ ಹೆಚ್ಚಾಗಿ ಕೊಟ್ಟಷ್ಟು ಇವಾಗ ಸಮ್ಮರ್ ಸೀಸನ್ನು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ 3 ಟಿಪ್ಸ್ನ ನೀವು ಫಾಲೋ ಮಾಡಿ ಕನಕಾಂಬ್ರ ತುಂಬ ಒಳ್ಳೆ ಇಳುವರಿನ ಪಡಿಬೋದು, ಒಳ್ಳೆ ಲೀಡ್ನ ಪಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಬಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ಗಾಗಿ ಮಾತ್ರ ಮರಿಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣ ಪುಟ್ಟ ರೈತರನ್ನ ಬೆಳೆಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೂ ಕಾಯ್ತಾ ರೀ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಕಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಒಂದು ಕ್ವಶನ್ಗಳೇನೇ ಇರ್ಬೋದು ಆದಷ್ಟು ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೂ ಕಾಯ್ತಾ ರೀ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ, ಅಂದರೆ ಕೆಳಗಡೆ ರೆಡ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ. ಈ ಥರ ಒಂದು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಆಸಕ್ತಿ ಇರುತ್ತೆ, ಇಂಟ್ರೆಸ್ಟ್ ಕೂಡ ಇರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.